ಸ್ನೇಹಿತರೆ, ನಾನು ಶ್ರೀನಿವಾಸರಾವ್. ನಾವು ಯಮಹಾ i455 ಆಪರೇಷನ್ಸ್ ಬಗ್ಗೆ ಮಾತಾಡ್ಕೊತಾ ಇದ್ದೀವಿ. ಈಗ ನಾವು ಮೈನ್ ವಾಯ್ಸ್ಗೆ ಏನೇನು ಮಾಡಬೇಕು ಅದೆಲ್ಲ ಫಂಕ್ಷನ್ ಕೀನಲ್ಲಿ ನೋಡಿದ್ವಿ. ಮೈನ್ ರೆಸೊನೆನ್ಸ್ವರೆಗೂ ನಾವೆಲ್ಲ ಸೆಟ್ ಮಾಡ್ಕೋಬೋದು. ಈಗ ವಾಟ್ ಈಸ್ ಡ್ಯೂಯಲ್? ಈಗ ನೆಕ್ಸ್ಟ್ ಫಂಕ್ಷನ್ನಲ್ಲಿ ನೆಕ್ಸ್ಟ್ ಬಂದು ಡ್ಯೂಯಲ್. ಈ ಡ್ಯೂಯಲ್ ವಾಯ್ಸ್ ಅಂದರೆ ಡ್ಯೂಯಲ್ ಅಂದರೆ ಏನಂದರೆ, ನಾವು ಒಂದೇ ಕೀ ಪ್ರೆಸ್ ಮಾಡ್ತಾ ಇದ್ದೀವಿ, ಆದರೆ ಎರಡು ಇನ್ಸ್ಟ್ರೂಮೆಂಟ್ಸ್ ಒಂದೇ ಸಲ ನುಡಿಸ್ಬೋದು. ನಾರ್ಮಲಾಗಿ ಎರಡು ಇನ್ಸ್ಟ್ರೂಮೆಂಟ್ಸ್ ಅಂದರೆ ಬೇರೆ ಬೇರೆ ಎರಡು ಕೀಬೋರ್ಡ್ ಇಟ್ಕೊಂಡು ಇದರಲ್ಲಿ ಅದರಲ್ಲಿ ಒಂದೇ ಸಲ ನುಡಿಸ್ಬೇಕು, ಅವಾಗ ಎರಡು ಸೇರುತ್ತೆ. ಅಥವಾ ಇಬ್ಬರು ಕೀಬೋರ್ಡ್ ಪ್ಲೇಯರ್ಸ್ ಇದ್ದರೆ ಒಬ್ಬರು ಒಂದು ಇನ್ಸ್ಟ್ರೂಮೆಂಟು, ಇನ್ನೊಬ್ಬರು ಇನ್ನೊಂದು ಇನ್ಸ್ಟ್ರೂಮೆಂಟು ಒಂದೇ ಸಲ ನುಡಿಸಿದ್ರೆ ಅದು ಎರಡು ಒಂದೇ ಸಲ ಬರುತ್ತೆ. ಮುಂದಿನ ಕಾಲದಲ್ಲಿ ಒಂದು ಫ್ಲೂಟು, ಒಂದು ಸಿತಾರ್ ಇಟ್ಕೊಂಡು ಇದ್ದರೂ ನುಡಿಸ್ತಾ ಇದ್ದರು, ಅಥವಾ ವಯಲಿನ್ನು ಯಾವುದೋ ಒಂದು ಫ್ಲೂಟು ಎರಡು ಸೇರ್ಕೊಂಡು ನುಡಿಸ್ತಾ ಇದ್ದರು. ಇವಾಗ ಈ ಮಾಡರ್ನ್ ಕೀಬೋರ್ಡ್ಸ್ನಲ್ಲಿ ಒಂದೇ ಸಲ ನಾವು ಎರಡು ಇನ್ಸ್ಟ್ರೂಮೆಂಟು, ಒಂದು ಕೀ ಒತ್ತಿದರೆ ಸಾಕು ಎರಡು ಇನ್ಸ್ಟ್ರೂಮೆಂಟ್ ಬಂದುಬಿಡುತ್ತೆ. ಅದು ಹೇಗೆ ಅಂತ ನಾನು ತೋರಿಸ್ತೀನಿ. ಇವಾಗ ಇದರಲ್ಲಿ ನಾವು ಡ್ಯೂಯಲ್ ಫಂಕ್ಷನ್ ಯೂಸ್ ಮಾಡ್ಕೋಬೇಕು. ಫಂಕ್ಷನಲ್ಲಿ ಹೋಗಿ ಡ್ಯೂಯಲ್ ವಾಯ್ಸ್ ಅಂತ ಬರುತ್ತೆ. ಸೊ ಡ್ಯೂಯಲ್ ವಾಯ್ಸ್, ಈ ವಾಯಸ್ಸು ನಾವು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್, ಇವು ಇರೋ 753 ಇನ್ಸ್ಟ್ರೂಮೆಂಟ್ನಲ್ಲಿ ಯಾವುದೋ ಇನ್ನೊಂದು ಇನ್ಸ್ಟ್ರೂಮೆಂಟ್ ಮೈನ್ ವಾಲ್ಯೂಮ್ ಒಂದಿದೆಯಲ್ಲ ನಮಗೆ, ಮಾಮೂಲು ಮೈನ್ ವಾಯ್ಸ್ ಬರುತ್ತೆ. ದಟ್ ಈಸ್ ಕ್ಲೀನ್ ಗಿಟಾರ್ ಇದೆ ನೋಡಿ, ಮೈನ್ ವಾಲ್ಯೂಮ್. ಆ ಮೈನ್ ವಾಲ್ಯೂಮ್ ಏನಿದೆ, ಸಿತಾರ್ ಇದೆ, ಸಮತ್ರ ಸ್ಟ್ರಿಂಗ್ಸ್ ಬರ್ತಾ ಇದೆ ಮೈನ್. ಇವಾಗ ನಾವೇನು ಮಾಡ್ತೀವಿ, ಫಂಕ್ಷನ್ ಡ್ಯೂಯಲ್ ವಾಯ್ಸ್. ಡ್ಯೂಯಲ್ ವಾಯ್ಸ್ ಅಂತ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಒಂದು ಸೆಕೆಂಡ್, ಎರಡು ಸೆಕೆಂಡ್ ಡ್ಯೂಯಲ್ ವಾಯ್ಸ್ ತೋರಿಸಿ, ಆಮೇಲೆ ಒಂದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ತೋರಿಸಿ. ಅಂದರೆ ಆ ಎರಡನೇ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಇವಾಗ ಬಂದಿದೆ. ಮೊದಲು 086 ಸ್ಟ್ರಿಂಗ್ಸ್ ಇತ್ತು, ಇವಾಗ ಎರಡನೇದು ಡಾರ್ಕ್ ಮೂನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಓಕೆ, ನಮ್ಮ ಅನುಕೂಲವಾಗಿ ಗೊತ್ತಿರೋ ಇನ್ಸ್ಟ್ರೂಮೆಂಟ್ ಕೊಡ್ದ ಸಿತಾರ್ ತಗೊಳ್ತೀನಿ. ಈಗ ಸಿತಾರ್ ಸೆಲೆಕ್ಟ್ ಮಾಡಿದೆ ಅಂದರೆ ಇದು ಡ್ಯೂಯಲ್ ವಾಯ್ಸ್ ಸಿತಾರ್ ಆಗಿದೆ. ಅಂದರೆ ಒಂದು ವಾಯ್ಸ್ ನಮ್ಗೆ ಒರಿಜಿನಲ್ಲಾಗಿ ಸ್ಟ್ರಿಂಗ್ಸ್ ಇತ್ತು, ಇವಾಗ ಈ ಡ್ಯೂಯಲ್ ವಾಯ್ಸ್ ಬಂದು ಸಿತಾರ್ ಆಗಿದೆ. ಅಂದರೆ ಇವಾಗ ನಾನು ಯಾವ್ದನ್ನು ಒತ್ತಿದರೆ ಸಿತಾರ್ ಸ್ಟ್ರಿಂಗ್ಸ್ ಎರಡು ಸೇರ್ಕೊಂಡು ಬರಬೇಕು. ಆದರೆ ಅದು ಆಗಬೇಕಂದ್ರೆ ನೀವು ಈ ಡ್ಯೂಯಲ್ ಫಂಕ್ಷನ್ ಒತ್ತಿದ ಮೇಲೆ ನೋಡಿ, ಡಿಸ್ಪ್ಲೇನಲ್ಲಿ ಡ್ಯೂಯಲ್ ಅಂತ ಬರ್ತಾ ಇದೆ. ಇಲ್ಲಿ ಡ್ಯೂಯಲ್ ಅಂತ ಬರಬೇಕು. ಆ ಡ್ಯೂಯಲ್ ಅದು ಇವಾಗ ಎರಡು ಯಾವುದು ಸ್ಟ್ರಿಂಗ್ಸು ಮತ್ತು ಸಿತಾರ್ ಬರುತ್ತೆ ನೋಡಿ. ಸಿತಾರ್ ಇದೆ, ಸ್ಟ್ರಿಂಗ್ಸ್ ಇದೆ. ಇವಾಗ ಈ ಡ್ಯೂಯಲ್ ಆಫ್ ಮಾಡ್ತೀನಿ, ಬರೀ ಸ್ಟ್ರಿಂಗ್ಸ್ ಮಾತ್ರ ಬರುತ್ತೆ. ಡ್ಯೂಯಲ್ ಆನ್ ಮಾಡಿದ್ದೀನಿ, ನೋಡಿದ್ರೆ ಎರಡು ಇನ್ಸ್ಟ್ರೂಮೆಂಟ್ ಸೇರಿ ಬರ್ತಾ ಇದೆ. ಇದು ಎನಿ ಟೂ ಕಾಂಬಿನೇಷನ್ಸ್ ಇದು ಇರೋ ಟೋಟಲ್ 750 ವಾಯ್ಸಸ್ನಲ್ಲಿ ಎನಿ ಟೂ ವಾಯ್ಸಸ್ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಇನ್ನೂ ಅದರ ಜೊತೆಯಲ್ಲಿ ಏನೇನು ಮಾಡಬೇಕು ಅಂದರೆ, ಆ ಮೈನ್ ವಾಯ್ಸ್ಗೆ ಏನೇನು ಎಕ್ಸ್ಟ್ರಾ ಫೆಸಿಲಿಟೀಸ್ ನಾವು ಮಾಡ್ಬೋದು ನಾವು ಮುಂದಿನ ವೀಡಿಯೋದಲ್ಲಿ ನೋಡಿದ್ವಿ. ಈ ವೀಡಿಯೋದಲ್ಲಿ ಈ ಡ್ಯೂಯಲ್ ವಾಯ್ಸ್ಗೆ ಬೇಕಾಗಿರ್ಬೋದು ಏನೇನಿದೆ ಅನ್ನೋದು ನೋಡೋಣ. ಈ ಫಂಕ್ಷನ್ನಲ್ಲಿ ಹೋಗಿ ನಾವು ಡ್ಯೂಯಲ್ ವಾಲ್ಯೂಮ್, ಇವಾಗ ಸಿತಾರ್ ವಾಲ್ಯೂಮ್ ಜಾಸ್ತಿ ಬೇಕಾ ಸ್ಟ್ರಿಂಗ್ಸ್ ವಾಲ್ಯೂಮ್ ಅಂದರೆ ಮೈನ್ ಈಸ್ ಸ್ಟ್ರಿಂಗ್ಸ್ ಆಮೇಲೊಂದು ಸಿತಾರ್. ಸೊ ಯಾವುದು ಬೇಕು ಜಾಸ್ತಿ ಬೇಕಾದರೆ ಅದು ಹೆಚ್ಚು ಕಡಿಮೆ ಮಾಡ್ಕೋದು. ಮೈನ್ ವಾಲ್ಯೂಮ್ನಲ್ಲಿ ಹೋಗಿದರೆ ಫಸ್ಟ್ ಇರೋ ಸ್ಟ್ರಿಂಗ್ಸ್ ಇನ್ಸ್ಟ್ರೂಮೆಂಟ್ ಸೌಂಡ್ ಜಾಸ್ತಿ ಆಗುತ್ತೆ. ಇವಾಗ ಡ್ಯೂಯಲ್ ವಾಲ್ಯೂಮ್ನಲ್ಲಿ ಇದನ್ನು ನಾನು ಇವಾಗ ನೋಡಿ 40 ಮಾಡ್ತೀನಿ ಅಂದರೆ ಸಿತಾರ್ ಸೌಂಡ್ ಕಡಿಮೆ ಬರುತ್ತೆ. ಅದೇ ಮೈನ್ ವಾಯ್ಸ್ನಲ್ಲಿ ಮೈನ್ ಸ್ಟ್ರಿಂಗ್ಸ್ನಲ್ಲಿ ನೋಡಿ, ಅದು ಮೈನ್ ವಾಯ್ಸ್ ಮೈನ್ ವಾಲ್ಯೂಮ್ ಬಂದು ನೋಡಿ, ಮೈನ್ ವಾಲ್ಯೂಮ್ 70 ಇದೆ ಅಂದರೆ ಸ್ಟ್ರಿಂಗ್ಸ್ 70, ಸಿತಾರ್ 40. ಸೊ ಸಿತಾರ್ ಕಡಿಮೆ ಬರುತ್ತೆ ನೋಡು. ಓಕೆ, ಆವಾಗ ಇದು ಬೇಕಾದ ಇದನ್ನು ಕಡಿಮೆ ಮಾಡ್ತೀನಿ, 0-10 ಮಾಡಿಬಿಡ್ತೀನಿ. ಭಾಳ ಕಡಿಮೆ ಸ್ಟ್ರಿಂಗ್ಸ್ ಭಾಳ ಕಡಿಮೆ, ಸಿತಾರ್ ಜಾಸ್ತಿ ನೋಡಿ ಬರ್ತಾ ಇದೆ, ಸ್ಟ್ರಿಂಗ್ಸ್ ಬರ್ತಾ ಇದೆ, ಸಾಕಾಗ್ತಾ ಇಲ್ಲ. ಈಗ 30 ಮಾಡಿದ್ದೀನಿ, ನೋಡಿ ಇದು ಸ್ಟ್ರಿಂಗ್ಸು ಸಿತಾರ್ ಆಗಿದೆ ಮತ್ತು ಸ್ಟ್ರಿಂಗ್ಸು ನೋಡಿದ್ರೆ ಅದೇ ಈ ಥರ. ಯಾವುದು ಜಾಸ್ತಿ ಸೌಂಡ್ ಬೇಕು ಯಾವುದು ಜಾಸ್ತಿ, ಎರಡರಲ್ಲಿ ನಾವಂತೂ ಸೆಟ್ ಮಾಡ್ಕೋಬೋದು. ಡ್ಯೂಯಲ್ ವಾಲ್ಯೂಮು ಮೈನ್ ವಾಲ್ಯೂಮ್ ಎರಡರಲ್ಲಿ. ನೆಕ್ಸ್ಟ್ ಬಂದು ಹಂಗೆ ಆಕ್ಟೇವ್, ನಾನು ಹೇಳಿದ್ರಲ್ವ ಈ ಆಕ್ಟೇವ್ ಚೇಂಜ್ ಮಾಡ್ಬೋದು. ಇವಾಗ ಸ್ಥಾಯಿನ ಇಲ್ಲಿಂದ ಅಲ್ಲಿಗೆ ಮಾಡ್ಬೋದು. ಡ್ಯೂಯಲ್ದು ಬೇರೆ ಇಲ್ಲಿ, ಅದು ಇಲ್ಲಿ,
ಎರಡೂ ಬೇರೆ ಬೇರೆ. ಒಂದೊಂದು ಸಲ ಏನಾಗುತ್ತೆ, ಸಿತಾರ್ ಈ ಈ ಏರಿಯಾದಲ್ಲಿ ಬೇಸ್ ಸಿತಾರ್ ನುಡಿಸ್ಬೇಕು ನಾವು, ಇದು ಅದು ಸ್ಟ್ರಿಂಗ್ಸ್ ಮಾತ್ರ ಆ ಟಾಪ್ ಬರಬೇಕು. ಏನು ಮಾಡ್ತೀವಿ ನಾವು, ಅದಕ್ಕಾಗಿ ಡ್ಯುವಲ್ ಡ್ಯುವಲ್ನಲ್ಲಿ ಹೋಗಿ ಈ ಈ ಸೌಂಡನ್ನು ಇಲ್ಲಿ ಬರೋಂಗೆ ಮಾಡ್ತೀನಿ ನಾನು. ಅಂದರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಇಲ್ಲಿದ್ದು ಇಲ್ಲಿ ಬರಬೇಕಂದ್ರೆ ಮೈನಸ್ಸು, ಇಲ್ಲಿದ್ದು ಇಲ್ಲಿಗೆ ಹೋಗ್ಬೇಕು ಪ್ಲಸ್ಸು. ಆಕ್ಟೇವು -2 ಮಾಡ್ತೀನಿ. ಅಂದರೆ ಇಲ್ಲಿರೋ ಸಿತಾರ್ ಸೌಂಡ್ ಇಲ್ಲಿಗೆ ಬರುತ್ತೆ. ಬಟ್ ಮೈನಲ್ಲಿ ಚೇಂಜ್ ಮಾಡಲಿಲ್ಲ, ಮೇಲ್ ಮೇಯ್ನ್ ಸ್ಟ್ರಿಂಗ್ಸ್ ಸೌಂಡ್ ಮಾತ್ರ ಇಲ್ಲದೇ ಇರುತ್ತೆ. ನೋಡಿ ಇವಾಗ ನೋಡಿ, ಸಿತಾರ್ ಬೇಸಲ್ಲಿ ಬರ್ತಾ ಇದೆ, ಸ್ಟ್ರಿಂಗ್ಸ್ ಮಾತ್ರ ಸಪೋಸ್ ಒಂದು ತೆಗೆದುಬಿಡಿ ಇಲ್ಲದೇ ಬರ್ತಾ ಇದೆ. ವಾಲ್ಯೂಮ್ ಕಡಿಮೆ ಇದೆ, ಸ್ವಲ್ಪ ವಾಲ್ಯೂಮ್ ಕಡಿಮೆ, ಮೇನ್ ವಾಲ್ಯೂಮ್ ಕಡಿಮೆ ಮಾಡ್ತೀನಿ ನೋಡಿ, ಜಾಸ್ತಿ ಮಾಡ್ತೀನಿ ಮೇನ್ ವಾಲ್ಯೂಮ್ ನೋಡಿ. ಅಂದರೆ ಸಿತಾರ್ ಇಲ್ಲದ ನುಡಿಸ್ತಾ ಇದ್ವಿ, ಈ ಸ್ಥಾಯಿ ಇದು, ಅಂದರೆ ಸ್ಟ್ರಿಂಗ್ಸ್ ಇಲ್ಲದ ನುಡಿಸ್ತಾ ಇದ್ವಿ. ದೀಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ನಮಗೆ ಈ ಸ್ಥಾಯಿ ಇದೆಯಲ್ಲ, ಯಾವುದು ಆಕ್ಟೇವ್ ಅನ್ನೋದು, ಇದು ಭಾಳ ಚೆನ್ನಾಗಿ. ಇದನ್ನು ಇನ್ನೂ ಸೊಗಸಾಗಿ ಯೂಸ್ ಮಾಡೋದು ಎಲ್ಲೋ ನಾನು ಹೇಳ್ತೀನಿ. ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂದರೆ, ಈಗ ನೋಡಿ ಡ್ಯುವಲ್ ತೆಗಿತೀನಿ, ಇದರಲ್ಲಿ ನಾನು ಕ್ಲಾರಿನೆಟ್ ತಗೊಳ್ತೀನಿ ನೋಡಿ. ಕ್ಲಾರಿನೆಟ್ ಈಗ ಈ ವೀಲ್ನಿಂದನೂ ನಾವು ಚೇಂಜ್ ಮಾಡ್ಬೋದು ಎಲ್ಲ. ಓಕೆ, ನೋಡಿ ಕ್ಲಾರ್ನೆಟ್ ಬಂದಿದೆ, 133 ಈಸ್ ಕ್ಲಾರ್ನೆಟ್ ನೋಡಿ. ಮುಂದಿನ ಕಾಲದಲ್ಲಿ ಹಳೆ ಪಿಕ್ಚರ್ಸಲ್ಲಿರೋ ಸೌಂಡ್ಸಲ್ಲಿ ಒಂದು ಕ್ಲಾರ್ನೆಟ್ಟು ಒಂದು ಫ್ಲೂಟು ಕಾಂಬಿನೇಷನ್ ಮಾಡ್ತಾಯಿದ್ರು. ಆದರೆ ಈ ಕ್ಲಾರ್ನೆಟ್ಟು ಟಾಪ್ ಇದೆ, ಬೇಸ್ ಇದೆ, ಇದರ ಜೊತೆಯಲ್ಲಿ ಒಂದು ಸ್ಮಾಲ್ ಫ್ಲೂಟು, ಅಂದರೆ ಸಣ್ಣ ಫ್ಲೂಟು, ಹೈ ಪಿಚ್ ಫ್ಲೂಟು ಯೂಸ್ ಮಾಡ್ತಾಯಿದ್ರು. ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಪಿಕೋಲೋ ಹಿಯರ್. ಈಗ ಬೇಸ್ನಲ್ಲಿ ಇದು ಮೇನ್ ವಾಲ್ಯೂಮು, ಮೇನ್ ವಾಲ್ಯೂಮ್ ಬಂದು ಮೇನ್ ಇನ್ಸ್ಟ್ರೂಮೆಂಟ್ ಬಂದು ಕ್ಲಾರ್ನೆಟ್ ಇಟ್ಟಿದ್ದೀನಿ. ಅದೇ ಡ್ಯುವಲ್ ವಾಯ್ಸ್ನಲ್ಲಿ ಏನು ಮಾಡ್ತೀನಿ ನೋಡಿ, ಡ್ಯುವಲ್ ವಾಯ್ಸ್ ಬಂದು ಪಿಕೋಲೋ ಅಂತ ಇದೆ. ಪಿಕೋಲೋ ಅಂತ ಇದು ಬಂದು ಪಿಕೋಲೋ ಹೆಂಗೆ ಬರುತ್ತೆ, ಪಿಕೋಲೋ ಒಂದು ಹೈ ಫ್ರೀಕ್ವೆನ್ಸಿ ಥರ ಬರುತ್ತೆ. ಓಕೆ ಸಾರಿ, ನಿಮಗೆ ಮೇನ್ ವಾಲ್ಯೂಮ್ನಲ್ಲೇ ತೋರಿಸ್ತೀನಿ. ಈಗ ಕ್ಲಾರ್ನೆಟ್ ಇದೆಯಲ್ಲ, ಇಲ್ಲಿ ಸೌಂಡ್ ಬಂದು ಕ್ಲಾರ್ನೆಟ್ ಬಂದು 164 ಪಿಕೋಲೋ. ಈ ಇದರ ಮೇಲೆ 133, ಈ ಎರಡೂ ಸೇರಿ ಒಂದೇ ಸಲ ನುಡಿಸ್ಬೇಕು. ಇವಾಗ ಏನು ಮಾಡ್ತೀವಿ ನಾವು, ಮೇನ್ ವಾಲ್ಯೂಮ್ನಲ್ಲಿ ಕ್ಲಾರ್ನೆಟ್ ತಗೊಳ್ತೀವಿ, ತಗೊಂಡು ಇಲ್ಲಿ ಇಲ್ಲಿ ಅಪ್ಪ ಇದೆ, ಈ ಸೌಂಡ್ ಈ ಸೌಂಡ್ ಇಲ್ಲಿಗೆ ಬರೋಂಗೆ ಮಾಡ್ತೀನಿ. ಅಂದರೆ ಏನು ಮಾಡಬೇಕು ನಾನು, ಮೈನಸ್ ಈ ಆಕ್ಟೇವ್ನ, ಸಾರಿ ಕ್ಲಾರ್ನೆಟ್ಟು ಫಂಕ್ಷನ್ನಲ್ಲಿ ಹೋಗಿ ಮೈನ್ ಆಕ್ಟೇವ್ನ -2 ಮಾಡ್ತೀನಿ. ಸೊ ಬೇಸ್ ಬಂದಿದೆ. ಇವಾಗ ಹೋಗಿ ಡ್ಯುವಲ್ ವಾಯ್ಸ್ ಸೆಲೆಕ್ಟ್ ಮಾಡ್ತೀನಿ. ಈ ಡ್ಯುವಲ್ ವಾಯ್ಸ್ನಲ್ಲಿ ಈಗ ಏನು ತೊಗೊಳ್ತೀನಿ, 163 ಪಿಕೋಲೋ, 164 ಪಿಕೋಲೋ ತೊಗೊಂಡಿದ್ದೀನಿ ಡ್ಯುವಲ್ ವಾಯ್ಸ್. ಇದರದು ಈಗ ಎರಡು ಸೇರಿ ನೋಡಿ ಹೆಂಗೆ ಬರ್ತಾ ಇದೆ. ಡ್ಯುವಲ್ ಈ ಬಟನ್ ಒತ್ತಿದರೆ ಡ್ಯುವಲ್ ಆನ್ ಆಗುತ್ತೆ, ಅಲ್ಲಿವರೆಗೂ ನಿಮ್ಗೆ ಎರಡು ಸೇರಿ ಬರಲ್ಲ. ಈಗ ಡ್ಯೂನ್ ಆಗ್ತಾ ಇದೆ, ಈಗ ನೋಡಿ ಇದರ ವಾಯ್ಸ್ ಕಡಿಮೆ ಇದೆ ಪಿಕೋಲೋದು. ಪಿಕೋಲೋ ಪಿಕೋಲೋ ವಾಯ್ಸ್ 70 ಮಾಡ್ತೀನಿ ಆಕ್ಟಿವ್ ಕೊಡು. ಈಗ ನೋಡಿ ಇದರಲ್ಲಿ ಎರಡೂ ಬರ್ತಾ ಇದೆ, ಪಿಕೋಲು ಕ್ಲಾರ್ನೆಟ್. ಆದರೆ ಕ್ಲಾರ್ನೆಟ್ ಸೌಂಡ್ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಕ್ಲಾರ್ನೆಟ್ ಇಸ್ ಇನ್ ಮೈನ್. ಮೈನ್ ವಾಲ್ಯೂಮ್ ಕಡಿಮೆ ಮಾಡ್ತೀನಿ, ಮೈನ್ ವಾಲ್ಯೂಮ್ ಬಂದು 45 ಮಾಡ್ತೀನಿ. ಇವಾಗ ನೋಡಿ ಪಿಕೋಲು ಸೌಂಡ್ ಜಾಸ್ತಿ ಬರ್ತದೆ. ನೋಡಿ
ನೋಡಿದ್ದೀರಾ, ಇಷ್ಟು ಎರಡು ಕ್ಲಾರ್ನೆಟ್ಟು ಫ್ಲೂಟು ನಾನು ಇಲ್ಲೇ ನೋಡಿಸ್ತಾ ಇದ್ದೀನಿ. ಆದರೆ ಫ್ಲೂಟ್ ಫ್ಲೂಟ್ ಈ ಆಕ್ಟೇವ್ನಲ್ಲಿ, ಕ್ಲಾರ್ನೆಟ್ ಈ ಆಕ್ಟೇವ್ನಲ್ಲಿ ಎರಡು ಸೇರಿ ಬರ್ತಾ ಇದೆ. ಸೊ ಈ ಥರ ನಾವು ಡ್ಯುಯಲ್ನ ಭಾಳ ಅಡ್ವಾಂಟೇಜ್ ತೊಗೋಬೋದು. ಆ ಮೊದಲು ನಾನು ಸ್ಟ್ರಿಂಗ್ಸು ಸಿತಾರ್ ತೋರಿಸಿದ್ದೀನಿ, ಈಗ ಫ್ಲೂಟು ಕ್ಲಾರ್ನೆಟ್ ತೋರಿಸಿದ್ದೀನಿ. ಹಾಗೆ ಇದರಲ್ಲೇನು ಮೈನ್ ವಾಲ್ಯೂಮ್ ಇರಿದಂಗೆ ಡ್ಯುಯಲ್ ವಾಲ್ಯೂಮ್ನ ಡ್ಯುಯಲ್ ವಾಯ್ಸ್ನಲ್ಲಿ ಡ್ಯುಯಲ್ ವಾಯ್ಸ್ಗೆ ಅದಕ್ಕೂ ವ್ಯಾಲ್ಯೂಮ್ ಸೆಟ್ ಮಾಡ್ಕೋಬೋದು, ಆಕ್ಟೇವ್ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ಆಕ್ಟೇವ್ ಜಾಸ್ತಿ ಇಟ್ಟಿದ್ದೀನಿ ಪಿಕೋಲೋದು, ಅದರದ್ದು ಕಡಿಮೆ ಇಟ್ಟಿದ್ದೀನಿ. ಸೊ ಬೋತ್ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಇದರಲ್ಲಿ ಫ್ಯಾನು, ಇದರಲ್ಲಿ ರಿವರ್ಬ್ರೇಷನ್ ತೊಗೋಬೋದು, ಇದರಲ್ಲಿ ಕೋರಸ್ ತೊಗೋಬೋದು, ಇದರಲ್ಲಿ ಅಟ್ಯಾಕು ಡಿಸೀಸ್ ಎಲ್ಲ ಮಾಡ್ಬೋದು, ಕಟ್ ಆಫು ರೆಸೊನೆನ್ಸ್ ಎಲ್ಲ ಮಾಡ್ಬೋದು. ಸೊ ನೆನಪಿಟ್ಕೊಳ್ಳಿ, ಇದನ್ನು ಆನ್ ಇರುವಾಗ ಮಾತ್ರ ಎರಡು ಸೌಂಡ್ ಬರುತ್ತೆ, ಇವಾಗ ಬರಲ್ಲ ನೋಡಿ, ಇದು ಆಫ್ ಆಗಿದೆ, ಬರೀ ಕ್ಲಾರ್ನೆಟ್ ಬರ್ತಾ ಇದೆ. ಇದು ಆನ್ ಇರುವಾಗ ಮಾತ್ರ ಎರಡು ಫ್ಲೂಟ್ ಕ್ಲಾರ್ನೆಟ್ ಬರ್ತಾ ಇದೆ. ಈ ಥರ ನಾವು ಡ್ಯುಯಲ್ ಮಾಡ್ಬೋದು. ನೆಕ್ಸ್ಟ್ ಫಂಕ್ಷನ್ ಏನಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು. ನಿಮಗೇನಾದ್ರೂ ಡೌಟ್ ಬಂದರೆ ನಿಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕೇಳಿ, ನಾನು ನಿಮಗೆ ಅದು ಕ್ಲಿಯರ್ ಮಾಡ್ತೀನಿ.